ಎಸ್ ಈ ಒಂದು ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಜೈನ್ ಪಿ ಯು ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ತುಮಕೂರು ನಗರದ ಸತ್ಯಮಂಗಲದಲ್ಲಿರುವಂತಹ ಜೈನ್ ಪಿ ಯು ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೆ ವಿ ಮುದ್ವೀರಪ್ಪ ಅವರು ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ ಟಿ ಮಂಜುನಾಥ್ ಸಾಥ್ ನೀಡಿದರು. ನೂರಾರು ವಿದ್ಯಾರ್ಥಿಗಳು, ಶಿಕ್ಷಕರ ತಂಡ ಹಾಗೂ ಆಡಳಿತ ಮಂಡಳಿ ಕನ್ನಡ ರಾಜ್ಯೋತ್ಸವಕ್ಕೆ ಮೆರಗನ್ನ ತಂತು. ತುಮಕೂರು ನಗರದಲ್ಲಿರುವಂತಹ ಜೈನ್ ಪಿ ಯು ಕಾಲೇಜಿನಲ್ಲಿ ನಡೆದಂತಹ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ನೆರವೇರಿತು. ತುಮಕೂರಿನಲ್ಲಿ ನವೆಂಬರ್ ಅಂದರೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡುತ್ತೆ. ತುಮಕೂರಿನ ಜೈನ್ ಪಿ ಯು ಕಾಲೇಜ್ನಲ್ಲೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸ್ತಾ ಇತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಡಾಕ್ಟರ್ ಕೆ ವಿ ಮುದ್ವೀರಪ್ಪನವರು ಕೂಡ ಮಾತನಾಡಿದ್ರು. ಕನ್ನಡ ಭಾಷೆ ಎಂಬುದು ಕೇವಲ ಭಾಷೆಯಾಗಿ ಉಳಿದಿಲ್ಲ, ಅದು ಜನರ ಜೀವನಾಡಿಯಾಗಿ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿ ಪುರಾತನ ಭಾಷೆ ಆಗಿದೆ. ಕನ್ನಡದ ರಾಜರು ಈ ನಾಡನ್ನು ಆಳಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಇದರ ಪರಂಪರೆಯನ್ನು ಜನರ ಉಸಿರಾಗಿಸಿದ್ದಾರೆ. ಈ ನಾಡು ಸರ್ವ ಜನಾಂಗದ ತೋಟವಾಗಿ ಎಲ್ಲ ಭಾಷಿಕರನ್ನು ತನ್ನೆಡೆಗೆ ಆಕರ್ಷಿಸಿ ಬದುಕಲು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿ ಮಾತನಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಟಿ ಮಂಜುನಾಥ್ ಸಹ ಮಾತನಾಡಿದ್ರು. ಪ್ರಾಂಶುಪಾಲರು ಅವರು ಸಹ ಮಾತನಾಡಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡ್ತಾ, ಕನ್ನಡ ರಾಜ್ಯೋತ್ಸವ ಎಂದರೆ ಈ ನಾಡಿನ ಹಿರಿಮೆ ಮತ್ತು ಗರಿಮೆಯಾಗಿದೆ. ನಮ್ಮ ಭಾಷೆಯ ಅಸ್ಮಿತೆಯನ್ನು ಕಾಪಾಡುವ ಹಬ್ಬವಾಗಿದೆ. ಸುಮಾರು ಭಾಗಗಳಾಗಿ ಹರಿದು ಹಂಚಿ ಹೋಗಿದ್ದ ಈ ನಾಡು ಸಾಹಿತಿಗಳು ಮತ್ತು ಚಳುವಳಿಕಾರರ ಹೋರಾಟದ ಫಲವಾಗಿ ಇಂದು ಕನ್ನಡ ನಾಡಾಗಿ ರೂಪುಗೊಂಡಿದೆ. ಇಂದು ವಿದ್ಯಾರ್ಥಿಗಳಾದಿಯಾಗಿ ಎಲ್ಲರೂ ಇಂಗ್ಲಿಷ್ ಪ್ರೀತಿ ಪಾತ್ರವಾಗಿದೆ. ಹಾಗೆಯೇ ಕನ್ನಡ ಭಾಷೆಯನ್ನು ಕೂಡ ಬೆಳೆಸಬೇಕು, ಉಳಿಸಬೇಕು, ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು. ಹಾಗೆ ಕನ್ನಡದ ನೆಲ ಜಲವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದಾಗಬೇಕು ಅಂಥೇಳಿ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ತುಮಕೂರಿನ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಒಂದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಜೈನ್ ಪಬ್ಲಿಕ್ ಶಾಲೆಯ ಆಡಳಿತ ವ್ಯವಸ್ಥಾಪಕ ಬಸವರಾಜ್ ಎನ್ ಜಿ, ಉಪನ್ಯಾಸಕರಾದ ಪ್ರಸಾದ್, ರಾಮಚಂದ್ರ, ಪ್ರಶಾಂತಲಿ, ಶ್ವೇತಾ, ಹರೀಶ್, ಸುಶೀಲ ಸೇರಿದಂತೆ ಮುಂತಾದವರು ಕೂಡ ಉಪಸ್ಥಿತರಿದ್ದರು. ಎಸ್, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಜೈನ್ ಪಿ ಯು ಕಾಲೇಜಿನ ನಡೆದಂತಹ ಒಂದು ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ನೆರವೇರಿತು.